ರಾಜ್ಯದಲ್ಲಿ ಅಂತ್ಯ ಕಾಣದಂತ ಹಿಜಬ್ ಫೈಟ್ ವಿಚಾರದಲ್ಲಿ ಬಿಜೆಪಿ ವರಿಷ್ಠರು ರಾಜ್ಯ ನಾಯಕರಿಗೆ ಮಹತ್ವದ ಸಂದೇಶವನ್ನು ಕಳಿಸಿದ್ದಾರೆ. ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಳಿ. ಹಿಜಬ್ ವಿಷಯದಲ್ಲಿ ತೀವ್ರವಾದ ವಿವಾದ ಮಾಡ್ಕೋಬೇಡಿ. ಹಿಜಬ್ ವಿವಾದದಿಂದ ಬಿಜೆಪಿ ಮೇಲೆ ವಿರೋಧ ಭಾವನೆ ಬರದಂತೆ ನೋಡಿಕೊಳ್ಳಿ. ಬಿಜೆಪಿ ಮುಸ್ಲಿಮರ ವಿರುದ್ಧ ಇಲ್ಲ ಅನ್ನೋ ಸಂದೇಶವನ್ನು ರವಾನಿಸಿ ಸಮವಸ್ತ್ರ ಇರು ಕಡೆಗೆ ಕಡ್ಡಾಯಗೊಳಿಸಿ ಸಮವಸ್ತ್ರ ಇಲ್ಲದ ಕಡೆ ಹಿಜಬ್ ಧರಿಸೋಕೆ ಅಡ್ಡಿ ಇಲ್ಲ ಅನ್ನುವಂಥ ಸಂದೇಶ ಕೊಡಿ. ಚುನಾವಣೆ ವೇಳೆಗಾಗುವಂಥ ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಬಿಜೆಪಿ ಮುಂದಾಗಿದೆ. ಮೊನ್ನೆ ಕೂಡ ಹೈಕೋರ್ಟ್ ಹೇಳಿರುವಂಥದ್ದು ಇದನ್ನೇ, ಒಂದು ಸಮವಸ್ತ್ರ ಇರುವಂಥ ಕಡೆಗಳಲ್ಲಿ ಪಾಲನೆ ಆಗಬೇಕು, ಸಮವಸ್ತ್ರ ಇಲ್ಲದೆ ಇರೋ ಕಡೆಗಳಲ್ಲಿ ಇಲ್ಲ ಅಂತ ಹೇಳಿ. ಸೊ ದಟ್ ಈಸ್ ಎಲ್ಲರೂ ಕೂಡ ಹೇಳ್ತಾ ಇರೋದು ಅದನ್ನೇ. ಈಗ ಅದೇನು ಆಂತರಿಕವಾಗಿ ಸಂದೇಶವನ್ನು ಕಳಿಸೋದು, ಬಹಿರಂಗವಾಗಿರುವಂಥ ಸಂದೇಶ ನಾನೇ. ನನ್ನ ಸಹೋದ್ಯೋಗಿ ಮಸೂದ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಈಗ ಇಡೀ ರಾಜ್ಯದಲ್ಲಿ ಆಗ್ತಾ ಇರುವಂಥ ಚರ್ಚೆನೂ ಅದನ್ನೇ, ಯೂನಿಫಾರ್ಮ್ ಇಲ್ಲದೆ ಇರೋ ಕಡೆಗಳಲ್ಲಿ ಯಾರೂ ಪ್ರಶ್ನೆನೂ ಮಾಡ್ತಾ ಇಲ್ಲ, ಯೂನಿಫಾರ್ಮ್ ಇರೋ ಕಡೆ ಮಳೆ ಮಾತ್ರ ಇದೆ. ಇದೇನು ಆಂತರಿಕವಾಗಿ ಸಂದೇಶ ಕಳಿಸ್ಬೇಕಾಗಿರುವಂಥದ್ದು ಅಷ್ಟೊಂದು ಸೀಕ್ರೆಟ್ ಆಗಿ? ಅರುಣ್, ಈಗ ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ರಾಜ್ಯದಲ್ಲಿ ಹಿಜಾಬ್ ಕೇಸರಿ ಶಾಲು ವಿವಾದ ಬೇರೆ ಬೇರೆ ಸ್ವರೂಪಗಳನ್ನು ಕೂಡ ಪಡ್ಕೊಳ್ತಾ ಇದೆ. ಪ್ರಮುಖವಾಗಿ ಎರಡು ಧರ್ಮಗಳ ನಡುವೆ ಒಂದ್ ರೀತಿ ಧ್ರುವೀಕರಣ ಆಗ್ತಾ ಇದೆ ಅನ್ನುವಂತಹ ಕಳವಳ. ಜೊತೆಗೆ ಈಗ ರಾಜಕೀಯ ಪಕ್ಷ ಆಗಿರುವಂತಹ ಬಿಜೆಪಿ ಸಂಬಂಧಪಟ್ಟಂತೆ ಯೋಚನೆ ಮಾಡಲೇಬೇಕಾಗುತ್ತೆ. ಅದು ಮುಂಬರುವಂತಹ ಎಲೆಕ್ಷನ್, ಬೇರೆ ಬೇರೆ ಎಲೆಕ್ಷನ್ಗಳು ಬರ್ತಾ ಇದ್ದಾವೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಬಿಬಿಎಂಪಿ ಚುನಾವಣೆ, ಸಾರ್ವತ್ರಿಕ ಚುನಾವಣೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ಗೂ ಕೂಡ ಹಿಜಾಬ್ ವಿರುದ್ಧ ನಿಂತಿದ್ರು ಕೂಡ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಕಳವಳ ಆಗೇ ಆಗಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರಿಗೆ ಒಂದು ಸೂಚನೆಯನ್ನ ರವಾನೆ ಮಾಡಿರುವಂತದ್ದು. ಈ ಒಂದು ವಿಚಾರ ತೀರಾ ಮುಸ್ಲಿಂ ಸಮುದಾಯಕ್ಕೆ ಬಿಜೆಪಿ ವಿರುದ್ಧವಾದಂತಹ ಒಂದು ಅಭಿಪ್ರಾಯ ಮೂಡುವಂತಹ ಸನ್ನಿವೇಶ ನಿರ್ಮಾಣ ಆಗ್ತಿದೆ, ಅದಕ್ಕೆ ಕಡಿವಾಣ ಹಾಕಿ ಅನ್ನುವಂತ ಸ್ಪಷ್ಟ ಸಂದೇಶ ರವಾನೆ ಮಾಡಿರುವಂತದ್ದು. ಇದೇನ್ ಇದ ರಾಜ್ಯಾದ್ಯಂತ ಸಭೆ ಸಮಾರಂಭಗಳ ಮಾಡಿ ಅಂತಲ್ಲ, ತಳಮಟ್ಟದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಒಂದು ಮನವರಿಕೆ ಜಾಗೃತಿಯನ್ನ ಮೂಡಿಸುವಂತಹ ಪ್ರಯತ್ನ ಮಾಡಿ ಅನ್ನುವಂತಹ ಸಂದೇಶ ರವಾನೆ ಮಾಡಿದೆ. ಏನಂತಂದ್ರೆ, ಈಗ ಮುಸ್ಲಿಂ ಸಮುದಾಯದ ಪರ ತುಂಬಾ ನಿರ್ಣಯಗಳನ್ನ ಕೇಂದ್ರದ ಬಿಜೆಪಿ ಸರ್ಕಾರ ತೆಗೆದುಕೊಂಡಿದೆ, ಅದ್ರ ಬಗ್ಗೆ ಮನವರಿಕೆ ಮಾಡಿ. ಪ್ರಮುಖವಾಗಿ ತ್ರಿಬಲ್ ತಲಾಖ್ ಏನ್ ರದ್ದು ಮಾಡಿದೆ, ಅದು ಮುಸ್ಲಿಂ ಮಹಿಳೆಯರ ಶ್ಲಾಘನೆಗೆ ಒಳಗಾಗಿತ್ತು ಆ ನಿರ್ಣಯ. ಆ ಹಿನ್ನೆಲೆಯಲ್ಲಿ ಮುಸ್ಲಿಂ ಮಹಿಳೆಯರು ಕೂಡ ಬಿಜೆಪಿ ಪರವಾದಂತಹ ಒಂದು ಮೃದು ಭಾವನೆ, ಜೊತೆಗೆ ಮುಸ್ಲಿಂ ಸಮುದಾಯದ ಪುರುಷರು ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಮೃದು ಭಾವನೆ ತಾಳ್ತಾ ಇದ್ದಾರೆ. ಇದು ಎಲ್ಲೋ ಆಶಾದಾಯಕ ಬೆಳವಣಿಗೆ. ಇಂಥ ಸಂದರ್ಭದಲ್ಲಿ ಹಿಜಾಬ್ ವಿಚಾರ ಎಲ್ಲ ಒಂದ್ ಕಡೆ ಅದಕ್ಕೆ ಕಡಿವಾಣ ಅಡ್ಡಿ ಆಗುವಂತದ್ದು ಬೇಡ. ಹಿಜಾಬ್ ವಿಚಾರದಲ್ಲಿ ಏನ್ ನಿಯಮ ಇದೆ, ಹೈಕೋರ್ಟ್ ಏನ್ ಆದೇಶ ಬರುತ್ತೆ, ಮಧ್ಯಂತರ ಏನ್ ಆದೇಶ ಇದೆ, ಅದನ್ನ ಸ್ಪಷ್ಟಪಡಿಸಿ ಒಂದ್ ಮನವಿ ರೂಪದ ಸಂದೇಶಗಳನ್ನ ಸ್ಪಷ್ಟಪಡಿಸಿ ಸಮುದಾಯಕ್ಕೆ ಅನ್ನುವಂತಹ ಸಂದೇಶ ರವಾನೆ ಮಾಡಿದೆ. ಅಂದ್ರೆ ಇಲ್ಲಿ ಸ್ಥಳೀಯ ಮಟ್ಟದ ಶಾಸಕರು ಮುಖಂಡರುಗಳು ಸ್ಥಳೀಯ ಮಟ್ಟದಲ್ಲೇ ಸಭೆ ಸಮಾರಂಭ ಸಭೆಗಳನ್ನ ಮಾಡಿ ಆ ಒಂದು ಸಮುದಾಯಕ್ಕೆ ಜಾಗೃತಿ ಮೂಡಿಸಿ ಪಕ್ಷಕ್ಕೆ ಯಾವುದೇ ಡ್ಯಾಮೇಜ್ ಆಗಬಾರದು ಅನ್ನುವಂಥದ್ದು ಅಂತಿಮವಾದಂತಹ ಉದ್ದೇಶ ಹೈಕಮಾಂಡ್. ಆ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಿ, ತೀರಾ ರಬ್ ಮಾಡ್ಕೋಬೇಡಿ ಅನ್ನುವಂತಹ ಸಂದೇಶ ರವಾನೆ ಮಾಡಿರುವಂತದ್ದು. ಹಾಗಾಗಿ ಈ ಒಂದು ವಿಚಾರ ತಳಮಟ್ಟದಲ್ಲಿ ನಡೀತಾ ಇದೆ ನಿಧಾನಕ್ಕೆ. ಎಲ್ಲೆಲ್ಲಿ ಜಾಸ್ತಿ ಇದೆ ವಿವಾದ ಅಲ್ಲೆಲ್ಲ ಆರಂಭ ಆಗಿದೆ. ಈಗಾಗಲೇ ಶಾಸಕರು ಆ ಕೆಲಸವನ್ನ ಮಾಡೋದಕ್ಕೆ ಈಗಾಗಲೇ ನಿರತರಾಗಿದ್ದಾರೆ. ಅರುಣ್, ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.